ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಶಿಲ್ಪಾ, ನನ್ನ ಅವ್ರ ಯಜಮಾನ. ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಿ? ನಾವು ಆರಾಮದಿವ್ರಿ, ಸೂಪರ್ ಇದ್ವಿ. ನೀವು ಆರಾಮಿದ್ರಿ ಅನ್ಕೊಂಡು ನಾನು ಇವಾಗ ಲಾಗ್ ಚಾಲು ಮಾಡಕತ್ತೀನಿ ನೋಡ್ರಿ, ನಮ್ಮ ತವ್ರ ಮನೆಯಾಗ. ನೋಡ್ರಿ ಸ್ನೇಹಿತರೆ, ಮುಂಜಿ ಮುಂಜಾನೆ ಇವ್ರು ಬಂದಿದ್ರು. ನಾವು ನಮ್ಮ ಕಡೆ ದುರ್ಗ ಮುರ್ಗಿಯರ್ ಅಂತೀವಿ. ನೀವೇನಂತೀರಿ ಕಮೆಂಟ್ ಮಾಡ್ರಿ. ಇವು ಎಲ್ಲ ಹಳ್ಳ್ಯಾಗ ನೋಡೋಕೆ ಚಂದ ನೋಡ್ರಿ, ಸಿಗ್ತಾರೆ ಇಂಥವ್ರೆಲ್ಲ. ಸಿಟಿಯಾಗ ಕಡಿಮೆ ಅನ್ಸತ್ತೆ ರೀ, ಎಲ್ಲ ಒಂದೊಂದು ಕಡೆ ಬಂದಿರ್ತಾರೆ, ಆದರೆ ಕಡಿಮೆ ರೀ. ಇವ್ರು ಮಾತ್ರ ಹಳ್ಳ್ಯಾಗ ಏನಾದರೂ ಹಿಂಗೆ ಹಬ್ಬ ಹರಿದಿಂದಾಗ ಬಂದ ಬಂದಿರ್ತಾರೆ. ವಾರ ಅಂತಾರಲ್ಲ, ವಾರ ಮಾಡಿದಾಗ, ವಾರ ಮಾಡಿದಾಗ ಹಬ್ಬ ಹುಣ್ಣಿ ಶುಕ್ರವಾರ ಮಂಗಳ. ಬಟ್ ಏನೋ ಇವ್ರು ಬಂದ ಶುಭ ಅಂತೇಳಿ ಸೂಚನೆ ರೀ. ಏನೋ ಏನೋ ಊರಿಗೆ ಕೆಟ್ಟದಾಗಲ್ಲ ಅನ್ನೋದು ಅಲ್ರಿ, ಮಳೆ ಬೆಳೆ ಆಗುತ್ತಾ ಈ ಥರ ನಂಬ್ತಾರೆ ಜನ, ನಮ್ಮ ಹಳ್ಳಿ ಜನ. ಅವ್ರು ಕೆಲವೊಂದು ಸಿರಿಸಿ ಮಾರಮ್ಮ ಅಂತ ತೊಗೊಂಬರ್ತಾರೆ, ಎಲ್ಲಮ್ಮ ಅಂತ ತೊಗೊಂಬರ್ತಾರೆ. ನಾನಾಗಿದ್ದೆ ದೇವತೆ ಹೆಸರುಗಳನ್ನ ಇಟ್ಕೊಂಡೆ ಆ ಬುಟ್ಟಿಯಾಗ ಹತ್ರ ಕುಂದಿರ್ಸ್ಕೊಂಡೆ ಬಂದಿರ್ತಾರೆ. ಅದು ಚಂದ ರೀ, ಅವರು ಭಾರಸದ ಚಂದ ಚಂದ, ಅದೊಂದು ಸಂಸ್ಕೃತಿ. ಇದು ನೋಡ್ರಿ ಸ್ನೇಹಿತರೆ, ಇದು ನಾನು ಕಲಿತ ಶಾಲೆ. ಇದು ನಮ್ಮ ಮನೆ ಮುಂದೆನೇ ಇರೋದು. ನಮ್ಮ ಮನೆ ಆಗಿ ಎರಡು ಮನೆ, ನಮ್ಮ ಮನೆ ಬಾಜು ಎರಡು ಮನೆ ಐತೆ ಇರೋದು. ನೆಕ್ಸ್ಟ್ ಇರೋದೇ ಈ ಶಾಲೆ. ಇದು ಒಂದನೇ ತರಗತಿಯಿಂದ ಐದನೇ ತರಗತಿವರೆಗೆ ಇರೋ ಶಾಲೆ ರೀ ಇದು. ಅದು ಹೆಣ್ಣು ಮಕ್ಕಳದಷ್ಟೇ. ಇಲ್ಲಿ ಇಲ್ಲೇ ಓದಿದ್ರಿ ನಾವು ಐದನೇ ತರವರೆಗೂ. ನಮ್ಮ ಮನೆಗೆ ಎಲ್ಲರೂ ಇಲ್ಲೇ ಓದೀವಿ. ಆಮೇಲೆ ಆರು ಏಳು ಬೇರೆ ಕಡೆ ಇತ್ತು. ಆಮೇಲೆ ಹೈಸ್ಕೂಲ್ ಬೇರೆ ಕಡೆ ಇತ್ತು. ಒಂದವರಾಗ ಹಳ್ಳಿ ಆದರೂ ಮೂರು ಸಾಲಿ ಕಲ್ತೀವಿ ನಾವು. ಇದು ಮಾತ್ರ ಹೆಣ್ಮಕ್ಳ ಶಾಲೆ ನೋಡ್ರಿ. ಪ್ರೇಯರ್ ಮಾಡಾಕತ್ತಿದ್ರು ನಮ್ಮ ಹುಡುಗರು ಇಬ್ಬರು. ಇದು ಕೇಳ್ಬಿಟ್ಲೆ ಓಡ್ ಹೋಗಿದ್ರು. ನಮ್ಮ ಯಜಮಾನ್ರು ಅಲ್ಲೇ ಒಂದು ಕ್ಲಿಪ್ ಹಿಡ್ಕೊಂಬಂದಾರೆ ನೋಡ್ರಿ, ಇರಲಿ ಹಾಕೋಣ ಶಿಲ್ಪ ಕಲಿತ ಶಾಲೆ ಅಂತೇಳಿ ತೊಗೊಂಡಾರೆ. ಇಲ್ಲೆಲ್ಲ ನನಗೆ ಕಲಿಸಿದ ಟೀಚರ್ಸ್ ಅದಾರ ಇದ್ರಾಗಿನ್ನು. ನಮ್ಮ ಫ್ರೆಂಡ್ಸ್ ಮಕ್ಕಳು ಕೂಡ ಇದೇ ಸ್ಕೂಲಿಗೆ ಹೋದಾಗದೆ ರೀ, ವಾಪಸ್ ತಾಯಿಗಳು ಓದೋ ಸ್ಕೂಲಲ್ಲೇ. ಇಲ್ಲಿ ನೋಡ್ರಿ ಸ್ನೇಹಿತರೆ, ಇವರು ನಮ್ಮ ಮಾಮ ಈಗ ಬಂದರೆ, ಲೇಟಾಗಿ ಬಂದರು ಅವರು. ಮನೆಗೆ ಇನ್ನು ದನ ಕರ ಭಾಳ ಅದಾವ್ರಿ ಅವರು. ಅದನ್ನೆಲ್ಲ ಮಾಡಿ ಮುಗಿಸ್ಕೊಂಡು ಬಂದರು ದೇವ್ರು ನೋಡೋಕೆ. ನೋಡಿ ಪ್ರಸಾದ ಎಲ್ಲ ತೊಗೊಂಡು ಬಂದರು, ಸಂಜೆ ಬಂದರು. ಈ ಅಕ್ಕನ ಗಂಡ ನೋಡ್ರಿ ಅವರು. ನಮ್ಮ ತಂಗಿ ಅದಕ್ಕೆ ಹೋಗಿ ಚಹಾ ಮಾಡ್ಕೊಂಬಂದ್ರಿ ಎಲ್ರಿಗೂ. ಇಷ್ಟು ಕೂತ ಚಹಾ ಕುಡಿಯೋದೇ ನೋಡ್ರಿ. ಇವರ ನಮ್ಮ ದೊಡ್ಡ ಮಾಮ ಅಂದರೆ ಸೋದ್ರ ಮಾವ. ನಮ್ಮ ಅವನ ತಮ್ಮ ರೀ ಸ್ವಂತ. ನಮ್ಮ ದೊಡ್ಡ ಅಕ್ಕನ ಕೊಟ್ಟಿವಿ ಅಲ್ಲಿ ರೆಡ್ ಕಲರ್ ಸರಿ ಹಾಕೊಂಡು ಅಲ್ಲಿ ಅಕ್ಕಿ ಗಂಡರಿ ಅವರು. ಮಾಮ ಯಾವಾಗ ಬಿಟ್ಟು ಬೇರೆ ದಂಧೆ ಮಾಡುವಂಗ ರೀ, ಒಂದಿನ ದಿನ ಹೋಗಿ 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 ನೀರು ದಿನ ತುತ್ತು ಬತ್ತಿ ತಿಂತೀನಿ ನೋಡ್ರಿ. ಮೂರು ಮಂದಿ ಅಳಿಯಾರು, ಮೂರು ನಾಲ್ಕು ಮಂದಿ ಹೆಣ್ಮಕ್ಳು ಕುಡಿಯವ್ರಿ. ಒಬ್ರು ಅವ್ರಿ ಎರಡನೇ ನಮ್ಮ ವೈನಿ ಗಂಡ ಬರ್ಲಿಲ್ರಿ. ಮೂರು ಜನ ಕುಂತೀವಿ ನೋಡ್ರಿ ಇಲ್ಲಿ. ಅವರು ನಮ್ಮ ತಂಗಿ ಗಂಡಾರಿ, ಮೇಲೆ ದಪ್ಪನರು ಕುಂತಾರಲ್ಲ, ಕೇಳ್ಕೊಂತಾರೆ ದೊಡ್ಡಕ್ಕನ ಗಂಡಾರಿ. ನಿಮ್ಗೆ ಅದು ಈಗ ಹೇಳಿದ್ನಲ್ಲ. ನಾನು ಮೂರನೇಕಿ ಗಂಡಾರಿ. ಬಟ್ ಇಲ್ಲಿ ಮೂರು ಮಂದಿ ಅಳಿಯಾರು ಸೇರಿದ್ರಿ, ನಾಲ್ಕು ಮಂದಿ ಮಕ್ಕಳು ಇದಾರೆ. ಅವ್ರೊಬ್ರು ಅಳೆ ಅಂದ್ರೆ ಮಿಸ್ ಆದರು ಅಷ್ಟೇ. ಫುಲ್ಲು ಮೀಟಿಂಗ್ ರೀ, ಮಾತುಕತೆ ಅದು ಹಂಗೆ ಇದು ಹಿಂಗೆ. ನಿಮ್ದು ಏನು ಮಂತೇನೆ ಅವ್ರ ಮಂತೇನೆ ಅದ ಇದು ಅಂತೇಳಿ ಮಾತು ಜೋರು ನಡೆಸಿದ್ರು ರೀ. ಹೊಲದ್ದು ಬೆಳೆದು ಪೀಕ ಅದ ಇದು ಅಂತ ಒಬ್ರದೊಬ್ರು ತಮ್ಮ ತಾವು ಕಷ್ಟ ಸುಖ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ ನೋಡ್ರಿ. ಟೈಮ್ ಹಂಗೆ ಹೋತಾಗ ಗೊತ್ತಾಗಲಿಲ್ಲ ಹೊತ್ತು ಸಂಜೆ. ನಮ್ಮ ಮಾವ ಇರಲಿಲ್ಲ ರೀ, ನಮ್ಮ ಮಳೆ ಇರಲಿ. ಅವ್ರು ಮತ್ತು ದೇವಸ್ಥಾನ ಫುಲ್ ಬಿಜಿ ಇದ್ರಲ್ರಿ. ಮತ್ತು ರಾತ್ರಿ ಊಟಕ್ಕೆ ಬಂದಾಗ ಅಷ್ಟೇ ಮಾತಾಡಿ ಹೋಗ್ತಿದ್ರು ಅವ್ರು ಮತ್ತು ದೇವಸ್ಥಾನಕ್ಕೆ. ನಮ್ಮ ಮನ್ವಿ ತಿಂದಿದ್ರೊಳಗೆ ನಡು ನಡು ನೋಡು ಇರ್ತವ್ರೆ ಆಟ ಇಟ್ಟು ಆಟ ಇಟ್ಟು ಯಾರ ಜೊತೆ ಜಗಳ ಅದು ನೋಡ್ರಿ. ಅಲ್ಲಿ ಬಂದು ಅಪ್ರೀತನ ಇದು ಮಾಡಿತ್ತ ಜಗ ಮಾಡ್ಕೊಂಡು ಹೋದ ಹೊಡೆದವನ್ನ. ಒಟ್ಟು ಕಿಡಿಗೇಡಿ ಅವ ಅಲ್ಲಿ ಹೋದಂದ್ರೆ ಅವ್ರ ಅಜ್ಜಿ ಊರು ಬಂದಕ್ಕಾರೆ ಫುಲ್ ಬಿಂದಾಸೆ. ಅವ್ನು ಹಿಡಿದ್ರೆ ಯಾರು ಇಲ್ಲ, ಅವ ಹಿಡಿದ ಆಟ ಅಲ್ಲಿ. ಇವ ನೋಡ್ರಿ ಅವ್ರ ಪಪ್ಪ ಬರೇ ರಾಟಿ ಮನೆಗೆ ಅಡ್ಯಾಡೋದ. ನಮ್ಮ ಹೆಣ್ಮಕ್ಳು ಬಂದ್ರ ರಾಟಿ ಮನೆಗೆ ಬೆಳಗ್ಗೆ ಮನೆಗೆ ಅದ ಅದು ಬೇಡವೇ ಇದು ಬೇಡವೇ ಅದು ಚಲೋ ಇದು ಚಲೋ ಬರೀ ನನಗೆ ಅದ ಹರಿ ಹೊಸ್ತ ನೋಡಿ. ಇವ ನಂಗೇನು ಹೆಣ್ಮಕ್ಳು ಬಂದ್ರೆ ಏನೋ ಆಸರ ಆಗೋದಲ್ಲ, ಅವರು ತಮ್ಮ ಕೆಲಸ ಮಾಡಿಸ್ಕೊಂಡು ಕೈ ಕೊಟ್ಟು ಹೋಗ ನೋಡ್ರಿ. ಗಂಡ್ಮಕ್ಳು ಎರಡು ಚೆನ್ನ ನೀರು ಹಾಕ್ಯಂಡ್ ಯಾರು ತಮ್ಮ ಬೇಕಾದ್ರೆ ತಗೊಂಡು ಉಟ್ಕೊಂಡು ಯಾವ್ದು ಚಿಂತನೆ ಹೆಣ್ಮಕ್ಳಾಗ ನನಗೆ ಬಾಟ್ಬಿಡ. ಇವ ಯಾರು ಹೆಣ್ಣು ನಡಿಬಾರ್ದು ಬಿಡಿ ಜಗತ್ತಿನ ಮ್ಯಾಗ. ಹೆಣ್ಣಿನಿಂದ ಲೋಕ್ ಅಂತಾರ, ಇರ್ಬೇಕು ಒಬ್ರು ಇರ್ಬೇಕು. ನಮ್ಗೆ ನಾಲ್ಕು ಮಂದಿಯಾಗಿ ಎಲ್ಲ ಕಲರ್ ಸಾಕು ಸಾಕು ಆಗಿರ್ಬೇಕು ನೋಡ್ರಿ. ಇಂಥ ಮಕ್ಕಳ ನಮ್ಗೆ ಕರ ಮತ್ತೆ ಒಂದ್ ದಿವಸ ಇರಕ್ಕೆ ಹೆಚ್ಚು ಕಡಿಮೆ ಅಷ್ಟು ಕಷ್ಟ ಆಗುತ್ತೆ ಅವ್ರಿಗೆ. ಎರಡು ದಿನದಾಗ ಎಲ್ಲ ಮುಗಿಬೇಕ್ರಿ ಮತ್ತೆ. ಇವಾಗ ಒಂದ್ ದಿವಸ ಬಂದಿರ್ತಾವ ಒಂದಿನ ರಾಟಿ ಮನೆಗೆ ಅಡ್ಡಾಡೋದು ಬೆಳಗ್ಗೆ ಇರ್ತೀವಿ ಅಡ್ಡಾಡೋದು. ಮತ್ತೆ ಬೆಳಗ್ಗೆ ಹೋಗೋದಿಲ್ಲ ರೀ, ಅವ್ರು ಇಲ್ಲೇ ತರಿಸ್ಕೊತಾರೆ. ತಂದು ಕೊಡ್ಬೇಕ್ರಿ ನಾವು. ಆ ಬಳಿ ಬೇಡವು ಈ ಬಳಿ ಬೇಡವು, ಆ ಜಂಪರ್ ಬೇಡ ಈ ಜಂಪರ್ ಚಲೋ ಆಗಿಲ್ಲ ಅದ ರಾಟಿ ಮನೆ ಬೆಳಗ್ಗೆ ಮನೆ ನೋಡ್ರಿ. ನಮ್ಮ ಹೆಣ್ಮಕ್ಳು ಅಲ್ಲ ಹಂಗ ಬಿಡಕ್ ಬರೋದಾಗಲ್ಲ ಅಲ್ವೇ. ನನ್ನ ಮಕ್ಳು ಅನ್ನೋದಿರ್ತೈತಿ ಅಲ್ಲ,
ಎಲ್ಲರೂ ಮಕ್ಕಳು ಎಲ್ಲರೂ ಮಕ್ಕಳು ಬಂದಿರ್ತಾರೆ ನನ್ನ ಮಕ್ಕಳು ಇರಲಿ ಅಂತಂದು ನಾನು ಇಷ್ಟು ಮಾಡ್ತೀನಿ. ಇವ್ರು ನೋಡೋಕೆ ಒಂದಿನ ಕೈ ಕೊಟ್ಟು ಹೋಗ್ಬಿಡ್ತಾರೆ. ಆದರೆ ಹೆಣ್ಣು ನೋಡೋದು ಭಾಳ ಸಮಸ್ಯೆ ಬಿಡ್ರಿ. ಹೆಣ್ಣಿಲಿಂದ ಲೋಕ್ ಅಂತಾರ್ರಿ, ಆದರೆ ಹೆಣ್ಣು ಭಾಳ ಕಷ್ಟ ಕೊಟ್ಟು ಹೋಗ್ಬಿಡ್ತಾರೆ. ಅವ್ರು ನಾವೇನು 20 ವರ್ಷ ಮಟ್ಟ ಜೋಪ ಮಾಡ್ತಾರೆ, ನಮ್ಮ ಮದ್ದ ಮೇಲೆ ಅಷ್ಟ ನಮ್ಮ ಮಾತು ಕೇಳ್ತಾರೆ. ಅತ್ತಗೆ ಅಂತ ಗಂಡು ಬರುತ್ತೆ ಅವ್ರು ಬಳೆ ಹಾಕಿರ್ತಾರೆ ಹೋಗ್ಬಿಡ್ತಾರೆ. ಒಂದು ದಿವಸ ಎರಡು ದಿವಸ ಬಂದಾಗ ನಾನು ಓಡಾಡ್ ಕಳ್ಸಿಬಿಡ್ತಾರೆ. ಅವ್ರಿಗೆ ಅಲ್ಲಿ ಹೋಗಿ ಬರ್ಬೇಕೋ ಇಲ್ಲಿ ಹೋಗಿ ಬರ್ಬೇಕು. ತಾವೇನು ಮನೆ ಬಿಟ್ಟು ಹೆಚ್ಚಿಡಲ್ಲ. ಬಸ್ ಸ್ಟ್ಯಾಂಡ್ಗೆ ಹೋಗೋ ಕಷ್ಟ, ಅವ್ರು ಹೊರಕ್ಕೆ ಹೋಗೋದು. ಮತ್ತೆ ಬಸ್ ಸ್ಟ್ಯಾಂಡ್ಗೆ ಹೋಗೋ, ಅವ್ರು ಇದ್ದಾಗ ಕರ್ಕೊಂಬರ್ಬೇಕು. ಕಳ್ಸಕ್ಕೊಂದು ಹುಡುಕು ಹೋಗ್ಬೇಕು. ಈಗ ಹೋಗಿ ಅಂದ್ರೆ ನಮ್ಮ ಮಗ ಒಬ್ಬ ಮಗ ಕರ್ಕೊಂಡ ಕಳ್ಸಕ್ಕ, ಒಬ್ಬ ಸಣ್ಣ ಮಗ ಗಾಡಿ ಬಂದ ಅವ್ರು ಕರ್ಕೊಂಡು ಹೋದ್ರೆ ಈಕೆ ನಡಲಿಕ್ಕೆ ಗಾಡಿ ಬಂದಿಲ್ಲ ನನ್ನ ಮಗ ಬಿಟ್ಟು ಬರ್ಬೇಕು ನೋಡ್ರಿ. ಸಮಸ್ಯೆ ಇರ್ತಾವೆ ನೋಡ್ರಿ. ಒಂದು ಗಂಡು ಇರಬಾರ್ದು, ಇಷ್ಟು ಹೆಣ್ಣು ಇರಬಾರ್ದು ನೋಡ್ರಿ. ಎಲ್ಲರ ಕೈಯಾಗ ಅವ ಅಡ್ಡಾಡ್ಬೇಕು. ಆಕೆ ಕರ್ಕೊಂಬ, ಈಕೆಗೆ ಕರ್ಕೊಂಬ. ನಾನು ಹೇಳಕ್ರೆ ಹೋಗಯ್ಯಪ್ಪ, ಆಕೆ ಕರ್ಕೊಂಬೋಗ, ಆಕನ್ ಕರ್ಕೊಂಬೋಗ, ಈ ಆಕನ್ ಕರ್ಕೊಂಬೋಗ ಅಂತಂದು ಅವರು ಅಡ್ಡಾಡೋದು. ನಿಮ್ದು ಇದಾದ್ವಿ ಅಂತ ನನ್ನ ಮಗ ನನ್ನ ಮ್ಯಾಚ್ ಇಟ್ಟು ಮಾಡ್ತಾನೆ ರೀ. ಎಷ್ಟು ಹೆಣ್ಮಕ್ಳು ಎಷ್ಟು ಸಮಸ್ಯೆ ಇರ್ತೈತೆ ನೋಡ್ರಿ. ಕೆಲಸ ಬಿಟ್ಬಿಟ್ಟು ಅಡ್ಡಬೇಕ್ರಿ, ಒಟ್ಟು ತನ್ನ ಕೆಲಸ ಬಿಟ್ಟು ಅಡ್ಡಾಡ್ಬೇಕ್ರಿ. ಕರ್ಕೊಂಬರಕ್ಕೆ ಹೋಗ್ಬೇಕು, ಕಳ್ಸಕ್ಕೆ ಹೋಗ್ಬೇಕು. ಮತ್ತು ನನಗೆ ಬಂದು ಇಲ್ಲಿ ಅನ್ನಿಸ್ತಾರೆ, ದೇವ ನನ್ನ ಮಕ್ಳಿಗೆ ಅದು ಇಲ್ಲ, ನನ್ನ ಮಕ್ಳಿಗೆ ಇದ್ರೆ. ಮತ್ತು ನಂಗೆ ಬಳಿ ತೊಂಬ, ಸೀರೆ ತೊಂಬ, ಜಂಪರ್ ತೊಂಬ, ಮತ್ತು ರಾಟಿಗೆ ನಾನು ಅಡ್ಡಾಡ್ಬೇಕ್ರಿ. ಅದಕ್ಕೆ ಮುಂದೆ ಹೋಗೋರಲ್ರಿ ಅವರು ಸೀರೆ ಅದನ್ನು ಪಿಕಪ್ ಮಾಡಿಸ್ಬೇವ, ಇದನ್ನು ಪಾಲ್ಸ್ ಹಚ್ಚಿಸ್ಬೇವ ಅಂತ ಹೇಳ್ತಾರೆ. ಮತ್ತು ಅವು ತಮ್ಮ ಬಂದಂಥಲ್ಲ ಮತ್ತೆ ತುಡ್ಕೊಂಡು ನೋಡಿ ಮತ್ತೆ ಹೆಚ್ಚು ಕಡಿಮೆ ಆಗೈತಿ ನೋಡ್ರಿ. ಮತ್ತೆ ಹೋಗ್ಬೇವು ಅದು ನಡೆಸಿಮ್ಮ, ಹೋಗ್ಬೇವು ಇದು ಮಾಡಿಸಿಮ್ಮ ಅಂತ ಹೇಳ್ತಾರೆ ನನ್ನ ಮಕ್ಕಳು ಅಂತಾರೆ. ಅದ್ರ ನನ್ನ ಮಕ್ಕಳು ತಮ್ಮ ಮಕ್ಕಳಿಗೆ ಜಗತ್ತೇ ಸಿಗಲ್ಬಿಡ್ರಿ. ಮತ್ತೆ ಅದ್ರ ನಾವು ಕರೆಯೋಣ, ಒಂದು ಮನೆಗೆ ಬಂದೇನು ಮದುವೆಗಿಂತ ಮುಂಚೆ ಹೆಂಗೆ ಇದ್ದೀರಿ? ನಾವು ಮನೆಗೆ ಬಿಟ್ಟು ಹೋದ್ರೆ ಸಾಲಿ ಬಂದ್ರೆ ಮನೆ ಇರ್ತೀವಿ. ಈಗ ಮದುವೆ ಮಾಡ್ಕೊಂಡು ನಾವು ನಮ್ಮ ಗಂಡನ ಈಗ ಹೋದ್ರೂ ಅಷ್ಟೇ ಬಂದು ಮುಂದೆ ಹೋಗಲ್ರಿ. ನಾವು ಮನೆ ಬಿಟ್ಟು ಗುಂಪಳೆ ಕೂಡ್ತೀರಿ, ಇಲ್ಲೇ ಮಾತುಕತೆ ಮಾತು ಮುಗಿಯೋದಿಲ್ಲ. ಯಾವಾಗ ನಮ್ಗೆ ಕೂಡಿರ್ತೀವಿ. ನಾನಂತ ಈಗ ನೋಡ್ರಿ ಎಷ್ಟು ವರ್ಷ ಆದ್ಮೇಲೆ ಬಂದೀನಿ. ಈಗ ಇವರಿಬ್ರು ಹೋಗ್ಬಿಟ್ಟ ಅಲ್ಲೇ ನಮ್ಮ ತಂಗಿ ಹೋದ್ಲು, ನಮ್ಮ ಅಕ್ಕ ಹೋದ್ಲು, ಈಗ ಈ ಅಕ್ಕನ ಹೊಂಟಾಡ್ರಿ, ನೆಕ್ಸ್ಟ್ ನಾನು ಹೋಗ್ಬೇಕು. ನಾ ಇದೇನು ಮಾಡ್ರಿ, ಈ ರಾಟಿ ಮನೆಗೆ ಅಡ್ಡಾಡಕ್ಕೆ ಹಚ್ಚ ನೋಡ್ರಿ. ಅವ್ರು ಹೋಗೋರಾಗ ರೆಡಿ ಮಾಡಿಸಿ ಮುಟ್ಕೊಂಡು ಅಂತಾರೆ. ಈಗ ಹೋಗಿ ಅವ್ರಿಗೆ ರಾಟಿಯವ್ರು ಕೊಡಾಗ ಹೆಚ್ಚಾಡ್ಬೇಕ್ರಿ, ಹೋಗಿ ಕೊಡ್ರಿ. ಅರ್ಜೆಂಟ್ ಐತೆ, ಅರ್ಜೆಂಟ್ ಐತೆ, ಅರ್ಜೆಂಟ್ ಐತೆ, ಅರ್ಜೆಂಟ್ ಐತೆ, ಒಂದು ಕೊಡ. ಇವತ್ತು ಅವ್ರಿಗೆ ಮಾತೆಲ್ಲ ನಾನು ಈ ಅವ್ರ ಸಮಯಕ್ಕೆ ಮಾಡಿ ಮಾಡಿ ನಿಂತು ಹೊಲಿಸಿ ಮಾಡ್ಕೊಡತ್ರಿ ನನ್ನ ಮಕ್ಕಳಿಗೆ. ಸಾಕು ಬಿಡ. ಅಕ್ಕಿಬ್ಬ ನಮ್ಮ ಅವ್ವ ಭಾಳ ಬಂದಾಗ ಇಷ್ಟ ಕಾಡ್ತೀರಿ ಈಕೆಗೆ. ಮತ್ತೆ ಹೋಗ್ಬಿಡ್ತೀವಿ ನಮ್ಮ ನಮ್ಮ ಮನೆಗೆ. ಮತ್ತೆ ಒಳಗೆ ಈಗ ನೋಡ್ರಿ ಮನೆ ತೋರಿಸ್ತೀನಿ, ನಿಮ್ಗೊಂದು ಲುಕ್ ತೋರಿಸ್ತೀನಿ ಹೆಂಗೈತಿ ಸದ್ಯ ಮನೆ ಅಂತೇಳಿ. ಎಲ್ಲ ಹರಿಹರಿ ಹೋಗ್ಬಿಡ್ತೀವ್ರಿ. ಅವನ್ನೆಲ್ಲ ಪೂರ್ತಿ ಪಾಪ ಇಷ್ಟ್ರದ್ದು ಅದನ್ನು ಪ್ಯಾಕ್ ಮಾಡಿರ್ತಾಳೆ ನಮ್ಮ ಅವ್ವ. ಒಗೆದು ಎತ್ತಿರ್ತಾಳೆ ರೀ, ಇಷ್ಟ ಹಸಿ ತೆಗೆದಿರ್ತೀವಲ್ಲ ಅವ್ನು ಮಡ್ಸಿರ್ತಾಳೆ, ಇಷ್ಟು ಒಗೆದು ಒಳ್ಳೆ ಮಡ್ಸಿರ್ತಾವೆ. ಬಂದಾಗ ಬೇಕಂತೇಳಿ ನಾಲ್ಕು ಮಂದಿಗೂ ಒಂದೊಂದು ಬ್ಯಾಗ್ ರೀ ನಮ್ದು ಎಕ್ಸ್ಟ್ರಾ. ಸಪ್ರೇಟ್ ಸಪ್ರೇಟ್ ರೀ ನಮ್ಗೆ ಈ ಹಳೆಯ ಆ ಮಗಳಿಗೆ ಹಳೆಯಾಗ ಒಂದು ಹಾಸಿಗೆ ಬೇರೆ ರೀ. ಅವನ್ನ ಎಲ್ಲ ಅವ್ರ ಬ್ಯಾಗ್ ಮಾಡಿಬಿಟ್ಟಿರ್ತಾಳೆ ರೀ ನಮ್ಮ ಅಕ್ಕ. ಬಟ್ಟಿನ ಹಂಗೆ ರೀ, ಬಟ್ಟಿಗೂ ಒಂದು ಬ್ಯಾಗ್ ತುಂಬಿರ್ತಾರೆ ಅವ್ರವ್ರ ಮಕ್ಕಳು ಅವ್ರವ್ರ ಗಂಡುಗಳು. ನಮ್ಮ ಇಷ್ಟು ಸೇರಿ ನಾಲ್ಕು ಮಂದಿಗೂ ಒಂದೊಂದು ಬ್ಯಾಗ್ ಮಾಡ್ಯಾಳ ರೀ. ಇಷ್ಟನ್ನು ತುಂಬಿ ತುಂಬಿ ಇಟ್ಬಿಡ್ತಾರೆ. ನಾವು ಬಂದಾಗ ಈಸಿ ತೊಗೊಂಡು ಹಾಕೊಂಡ್ಬಿಡೋದು. ಮತ್ತೆ ಹಂಗೆ ಹೋಗಿ ಹೋಗ್ಬಿಡ್ದ್ರಿ, ಮತ್ತೆ ಒಂದು ಬಟ್ಟೆ ತೊಳಿಬೇಕು, ಮತ್ತೆ ಬ್ಯಾಗ್ ಪ್ಯಾಕ್ ಮಾಡಿ ಪ್ಯಾಕ್ ಮಾಡಿ ಇಡುದ್ರಿ. ಪಾಪ ಭಾಳ ಕೆಲಸ ಹಚ್ತಾರೆ ಇವ್ರು ಬಂದ್ರೆ ಅಂದ್ರೆ. ಆಮೇಲೆ ಒಬ್ಬಕೆ ಇಷ್ಟು ಗದ್ದಲದಾಗ ಇರ್ತಾಳಲ್ರಿ, ಒಂದು ಎರಡು ದಿನ ಒಬ್ಬಕೆ ಆಗ್ಬಿಡ್ತಾಳೆ, ಇಷ್ಟು ಹೋಗ್ಬಿಡ್ತೀವಿ. ಮತ್ತೆ ಯಾರು ಎರಡನೇ ಹೆಚ್ಚಿಗೆ ಇರೋದಿಲ್ಲರಿ ಇವರು. ನಮ್ದು ಅಂತ ಇರ್ಬೇಕಾದ್ರೆ ನಾವು ದೂರ ರೀ, ನಾವು ಬರೋದು ಅಪರೂಪ ಬಿಡ್ರಿ. ಈ ಹುಡುಕೋದಾರಾದ್ರೂ ಅಷ್ಟೇ ರೀ, ಬಂದರು ಒಂದು ದಿವಸ ಎರಡನೇ ರಾತ್ರಿ ಅಂದ್ರೆ ಅವ್ರಿಗೆ ಮತ್ತೆ ಹೋಗ್ಬಿಟ್ಟಿರ್ತಾರೆ. ಅವ್ರ ಕೆಲಸ ಹತ್ತಿ ಫೋನ್ ಹಚ್ಚಿಲ್ಲ ಮಾ ಫೋನ್ ಹಚ್ಚಿದ ಈಗ ನೋಡ್ರಿ. ಮತ್ತೆ ನಮ್ಮ ಫಸ್ಟ್ ಅಕ್ಕ ಮಂಟಾಳ, ಆಕೆ ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ತೀವಿ ನೋಡ್ರಿ. ಈಗ ಬ್ಯಾಗ್ ಎಲ್ಲ ರೆಡಿ ಆಯ್ತು. ಈಗ ನಮ್ಮ ತಮ್ಮ ಹೋಗ್ಯಾನಿಲ್ರಿ ಎರಡನೇ ಅಕ್ಕನ ಬಿಟ್ಟು ಬರಕ್ಕ. ಒಂದು ಬಂದ್ಮೇಲೆ ಈ ಅಕ್ಕನ ಕರ್ಕೊಂಡು ಹೋಗ್ತಾರೆ. ಅದ್ರೆಲ್ಲ ಸಮೀಪದಾರ ಮೂರು ಅಕ್ಕಾರ ಮನೆನೂ ಅಷ್ಟೇ. ಅವ್ರು ಇಲ್ಲೇ ಮಗ್ಳು ಅಕ್ಕಾರಿ. ನಾ 30 ಕಿಲೋಮೀಟರ್ ಎಂಟು, ಅಲ್ಲಿ 5-6 ಕಿಲೋಮೀಟರ್, ಒಂದು 20 ಕಿಲೋಮೀಟರ್ ಆಯ್ತು. ಹಾಫ್ ಆನ್ ಅವರ್ ಹೋಗ್ಬರ್ತಾರೆ. ನಮ್ದ ದೂರ ರೀ, ನಾವು ಬೆಳಗ್ಗೆ ಅಂದ್ರೆ ಸಾಯಂಕಾಲ ಹೋಗಂಗೆ. ಇದೊಂದು ಬ್ಯಾಗ್ ಅವ್ ನೋಡ್ರಿ ಸಣ್ಣ ಬೆಳಿಗ್ಗೆ ನೋಡ್ರಿ. ಹಾಯ್ ಸಿಸ್ಟರ್. ಇವ ನೋಡ್ರಿ ಜಗ ಮದ್ವೆ ಪ್ಯಾಂಟ್ ಹಾಕಲ್ಲ ಎತ್ತಾನು ಮನು. ಹೆಂಗ ಕಣ ನೋಡು ಪ್ಯಾಂಟ್ ಬಾರಪ್ಪ. ಉಶ್ ಮಾಡ್ಸ್ ಬಾ ನಿಂಗೆ ಮನು ಬಂಗಾರಿ. ಯಾರು ಮಾಡಿಸಿರ್ತಾನು ಹೇಳಿ ಇಲ್ಲಿ ಫೋನ್ ಹೇಳು. ಪಪ್ಪ ಉಶ್ ಮಾಡಿಸಿ. ಯಾರು ಮಾಡಿಸಿದ್ರ ಪಪ್ಪ ಉಶ್ ಮಾಡಿ. ಇದು ಬಂದು ಇದ್ರದ್ರಿ, ನಾವು ನಮ್ಮಪ್ಪ ಪೂಜಾರಿ ಅಲ್ರಿ, ಅದು ನಿನ್ನ ದೇವ್ರದ್ದು ಇದು ಉಡಿ ತುಂಬಿರ್ತಾರಲ್ರಿ, ಅವೆಲ್ಲ ಕೊಬ್ಬರಿ ಬೆಟ್ಲ ಉಡಿ ಸಾಮಾನು ಟೋಟಲ್ ಇಷ್ಟು ಬಂದಿತ್ತು. ಇದು ಫಸ್ಟ್ ಟೈಮ್ ರೀ ನಾವು ನಮ್ಮ ಮನೆಗೆ ತೊಗೊಂಬಂದಿದ್ದೀರಿ. ನಮ್ಮಪ್ಪ ತರೋದಿಲ್ಲರಿ ದೇವ್ರದ್ದು ಏನು ಉಡಿ ಸಾಮಾನು, ಅದು ಏನು ತರಕ್ಕೆ ಇದು ಮಾಡ್ತಾರೆ ಅವರು. ಅಲ್ಲಿ ಅಕ್ಕಪಕ್ಕ ಜನ ಒಯ್ದು ಬಿಡು, ಮತ್ತು ಪೂಜಾರಿ ನೀ ಇರ್ತಿದ್ದು ನೀನು ನಿಮ್ಮ ಮನೆಗೆ ಸಹ ಹೋಗಬೇಕು, ತೊಗೊಂಡೋಗು ತೊಗೊಂಡೋಗು ಅಂತೇಳಿ ಬರುವಾಗ ಹಿಂದಿಂದ ಒಂದು ಚೀಲಕ್ಕೆ ಹಾಕಿ ಕೊಟ್ಟು ಕಳಿಸಿದ್ರಂದ್ರೆ ತೊಗೊಂಡ್ಬಂದ ನಮ್ಮಪ್ಪ ತೊಗೊಂಬಂದು. ಹಳ್ಳಿ ಜನ ಎಲ್ಲ ಬಂದಲ್ಲ ಬೇರೆ ಬೇರೆ ಕಡೆ. ಹಾಂ ಜಾಸ್ತಿ ಏನಂತಾರೆ ಹೆಚ್ಚ ಅಂತಾರಲ್ಲ ಅದಕ್ಕೆ ಉಡಿ ಸಾಮಾನು ಹೆಚ್ಚ ಒಟ್ಟೆಲ್ಲ ತೊಗೊಂಡ್ಬಂದಿದ್ರಿ. ಈ ಸರಿ ನೋಡ್ರಿ ಇಷ್ಟು ನಮ್ಮ ಮನೆಗೆ ಬಂದಿದ್ದು.
ನಮ್ಮಪ್ಪ ತರೋಕೆ ಹೋಗೋದಿಲ್ಲ, ಮೇನ್ ಆಗಿ ಇರಲಿ ಇಸ್ರಿ ಅವರೇ ಕೊಟ್ಟಿದ್ದು ತೊಗೊಂಬಂದ್ರೆ ಇಷ್ಟು ಸಪ್ರೇಟ್ ಮಾಡಾಕತ್ತೀವ್ರಿ ಅದನ್ನ ಪ್ರತಿಯೊಂದು ಇರ್ತಾರೊಳಗೆ ಅಕ್ಕಿ ಬೆಲ್ಲ ಅರ್ಶಿನ ಕೊಂಬು ಉಡಿ ಅಂದ್ರೆ ಗೊತ್ತಿರ್ತಲ್ರಿ ನಮ್ಮ ಉತ್ತರ ಕನ್ನಡದಲ್ಲಿ. ಮತ್ತು ಅದೊಂದು ಕೊಬ್ಬರಿಟ್ಟೊಳಗೆ ಒಂದು ಸ್ವಲ್ಪ ಕಾಯಿನ್ಸ್ ಕಾಯಿನ್ ತೆಗೆದ ಅವ್ರನ್ನ ಬೆಲ್ಲದ ಕಣ್ಣಿ ಅರ್ಶಿನ ಕೊಂಬು ಪ್ರತಿಯೊಂದು ಎಲ್ಲ ಮಿಕ್ಸ್ ಆಗೈತೆ ಇವರೆಲ್ಲ ಅದನ್ನು ಏನಂದ್ರೆ ಎಲ್ಲ ಬೇರೆ ಬೇರೆ ಮಾಡಾಕತ್ತಿದ್ದು ರೀ. ಅದು ಒಂದೊಂದು ಚಲೋ ಇರ್ತಾರೆ ರೀ, ಒಂದೊಂದು ಚಲೋ ಇರಲ್ಲ, ಸುಮ್ಮನೆ ಒಟ್ಟಿಗೆ ಇಟ್ಬಿಟ್ರೆ ಇದು ಅವಸ ತೆಗಿಬೇಕು ಅಂತೇಳಿ ಸಪ್ರೇಟ್ ಸಪ್ರೇಟ್ ಮಾಡಿಡಾಗುತ್ತಿದ್ದು. ಇಲ್ಲಾಂದ್ರೆ ಎಲ್ಲ ನಮ್ಮ ಅವಾಗ ಹಾಕೋ ಕೆಲಸ ನಾವು ಹಂಗೆ ಬಿಟ್ಬಿಟ್ಟು ಬಂದ್ವಿ ಅಂದ್ರೆ ಖಾಲಿ ಇದ್ವಲ್ರಿ, ಅದಕ್ಕೆ ನೋಡಿರಿ ಸಪ್ರೇಟ್ ಮಾಡಿದ್ವಿ. ಇಷ್ಟು ಕೊಬ್ಬರಿ ಬಿಡಲ್ಲ ಅದು, ಅಲ್ಲೇ ಅಕ್ಕಪಕ್ಕ ಗುಡಿ ಸುತ್ತಮುತ್ತ ಇರೋರು ತೊಗೊಂಡಿರ್ತಾರೆ ಸ್ವಲ್ಪ. ಇಷ್ಟು ಅರಶಿನ ಕೊಂಬು ನೋಡಿರಿ, ಇದ್ರ ನಮ್ಮನೆ ಇಬ್ಬರು ಗಂಡ ಏನು ತಿಂತಾರೆ ಅವರು, ನಮ್ಮಪ್ಪ ನಮ್ಮ ಏನು ತಿಂತಾರೆ ಇಷ್ಟೆಲ್ಲ ಕೊಟ್ಬಿಡ್ತಾರೆ ಅವರು. ಇದೆಲ್ಲ ಹಣ್ಣು ಎಲೆ ಕಾಯಿ ಪ್ರಸಾದ ಬಂದಿದ್ದು ನೋಡ್ರಿ ನೈವೇದ್ಯ, ಇದೆಲ್ಲ ಹೆಚ್ಚಂತ ಕೊಡ್ತಾರೆ ಅಲ್ರಿ, ಬ್ಯಾಳಿ ಬೆಲ್ಲ ಹೊಲ್ದಾಗ ಬೆಳೆದಿರೋದು ಏನಾದರೂ ಸ್ವಲ್ಪ ಸ್ವಲ್ಪ ಅದೆಲ್ಲ ತಂದಿರ್ತಾರೆ, ಅದನ್ನೂ ಒಯ್ದು ಬಿಡು ಮತ್ತು ಪೂಜಾರಿ ಅಂತಾರೆ ಇವರು. ಹಾಗಾಗಿ ಈ ಸರಿ ಫಸ್ಟ್ ಟೈಮ್ ತೊಗೊಂಬಂದಿದ್ರು ನಾವು ಇಷ್ಟು ನೋಡಿದ್ದು ನಮ್ಮ ಮನೆಯಾಗ. ಏನೋ ಖುಷಿ ರೀ ಒಂಥರ ದೇವ್ರದ್ದು ಪ್ರಸಾದ ಅಂತೇಳಿ. ಇಲ್ಲಿ ನೋಡ್ರಿ ರಾತ್ರಿ ಸಂಜೆ 7 ಆಯ್ತಲ್ರಿ, ಸಂಜೆ 7 8 ಗಂಟೆ ಅದ ಕಂಟಿನ್ಯೂ ರೀ. ಅದಾದ್ಮೇಲೆ ಸ್ವಲ್ಪ ಹೊತ್ತಿಗೆ ಇವರು ಮನ್ವಿತ ಅವ್ರ ಸ್ಕೂಲಿಗೆ ಗ್ಯಾದ್ರಿಂಗಿಗೆ ಒಂದು ಡಾನ್ಸ್ ಕಲಿಸ್ಯಾ ರೀ. ಅಪ್ಪ ಐ ಲವ್ ಯು ಅಪ್ಪ, ಆ ಹಾಡು ಹಚ್ಚಿ ಮಮ್ಮಿ ನಾ ಡಾನ್ಸ್ ಮಾಡ್ತೀನಿ ಅಂತ ಆ ಹಾಡು ಹಚ್ಚಿದ್ರಿ ನಾನು. ಅದು ಹೋಮ್ ಥಿಯೇಟರ್ ಅಂತ ಅಂದಿಟ್ಬಿಟ್ಟೆ ಇವ್ರ ಮಾವ. ಅದು ಆ ಹಾಡು ಹಚ್ಚಿದ್ಗೆ ಡಾನ್ಸ್ ಮಾಡಾಕತ್ತೇನೆ ಇವ್ರು ನೋಡ್ರಿ, ಅವನ ಜೊತೆಗೆ ತಮಗೆ ಬಂದಂಗೆ ಕುಣಿತಾರೆ. ನಮ್ಮ ಆದ್ಯ ನಮ್ಮ ಪ್ರೀತು ಇವ್ರದ್ದೊಂದು ಒಂದು ಕಿಡ್ಸ್ ಪಾರ್ಟಿ ಅಂತ ಆತ್ರಿ ಸಂಜೆಗೆ. ಜೋರಿಗೆ ಕುಣಿಯಾಗತ್ತಿದ್ರೆ ಹಾಡು ಹಚ್ಕೊಂಡು ಚಂದ ತುಂಬ ಮಕ್ಕಳು ಭಾಳ ಎಂಜಾಯ್ ಮಾಡ್ತಾರೆ ಅವು ಇಷ್ಟು ಸೇರಿದ್ರಂದ್ರೆ ಅಲ್ಲಿ. ಇವ್ರದ್ದೊಂದು ನೋಡ ಇದು ಸ್ನೇಹಿತರೆ ನಮ್ಮ ತಂಗಿ ನಮ್ಮ ತಂಗಿ ಗಂಡ ಹೊಲ ನೋಡ್ಕೊಂಬರ್ತೀವಿ ಅಂತ ಹೋಗಿದ್ರಿ. ಹೊಲದಾಗ ಜೋಳ ಕಡಲೆ ಹಾಕ್ಯಾರ್ರಿ ನಮ್ಮ ಹೊಲಕ್ಕೆ, ಬೈಕ್ ತೊಗೊಂಡು ಹೋಗಿದ್ರು. ಅವ್ಳು ಪ್ರೆಗ್ನೆಂಟ್ ಅದ ಅಂದ್ರೆ ಬರೀ ಅದಾಡ್ತಾಳ್ರಿ ಜಾಸ್ತಿ. ವಾಕಿಂಗ್ ರೊಕ್ಕಿ ಅಂತ ಹೋಗಿದ್ರು ಗಾಡಿ ಮೇಲೆ. ಕಡ್ಲಿ ತೊಗೊಂಬಂದಾರೆ ನಮ್ಮ ಹೊಲದ ಕಡ್ಲಿ ನೋಡ್ರಿ, ಆಲೇ ಒಣಗಾಕತ್ತೇವೆ ಇನ್ನೇನು ಕೇಳಕ್ಕೆ ಬಂದಾಗ ಬರಾಕತ್ತೇವು. ನಮ್ಮ ಅಕ್ಕರ ಮನೆಗೆ ಅಲ್ಲೇ ನಮ್ಮ ಅಕ್ಕರ ಊರಾಗೆಲ್ಲ ಕೀಳಾಕತ್ತಾರೆ ಕಡ್ಲಿ. ನಮ್ಮ ಎರಡನೇ ಅಕ್ಕರ ಮನೆ ಹೊಲ್ದಾಗ ನಮ್ಗೆ ಅದ ಬಂಗಾರ ಪೇಟಾಗಿರ್ತೀವಲ್ರಿ, ಅದನ್ನ ಇಷ್ಟು ಹಂಚ್ಕೊಂಡು ತಿನ್ನ ಹತ್ತಿದ್ವಿ ನೋಡ್ರಿ. ಅಂದಕ್ಕೆ ನಿಧಿ ಜೋರ ತಿನ್ನಿ ಹಿಡ್ಕೋ. ಹಾಂ ತನು ಹಾಯ್ ಮಾಡಪ್ಪ. ಯಾರು ಮಾಡ್ಬೇಕು ಏ ಸೀತಕ್ಕೆ ಬಂದ್ರಲ್ಲ. ಸ್ನೇಹಿತರೆ ಇವರು ಬೆಳಿಗ್ಗೆ ಕ್ಲಿಪ್ ಇಟ್ಕೊಂಬಂದಿದ್ರಲ್ರಿ ಸಾಲಿದ ನಮ್ಮ ಸಾಲಿದ ನಾನು. ಮತ್ತೆ ಈವ್ನಿಂಗ್ ಮನ್ವಿತ ತನು ಅಲ್ಲಿ ಆಟ ಆಡ್ತೀವಿ ಬಾ ಮಮ್ಮಿ ಅಂತ ಕರ್ಕೊಂಡು ಹೋದ್ರಿ, ಕರ್ಕೊಂಡು ಬಂದಿದ್ದೆ. ಇಲ್ಲಿ ಇತ್ತು ಏನಪ್ಪ ಅಂದ್ರೆ ಸ್ನೇಹಿತರೆ ಇದು ಸ್ಕೂಲ್ ಬಿಟ್ಟಿದ್ಮೇಲ್ರಿ, ಅಲ್ಲೇ 5 ಆಗಿತ್ತು ಅವಾಗ ಬಂದೆ. ಈಗ ನಮ್ಮ ಏನದು ಸರ್ಕಾರಿ ಶಾಲೆ ಒಳಗೆ ಸಿಗೋಂಥದ್ದು ಇದೆಲ್ಲ ಪಂಚಾಂಗ ಇವೆಲ್ಲ ಎಂಥ ಪ್ರೈವೇಟ್ ಶಾಲೆಯಾಗ ಮ್ಯಾಪ್ಸ್ ಇರ್ತವೆ ಎಲ್ಲರೂ ಹಾಕಿರ್ತಾರೆ. ಇವು ಪಂಚಾಂಗ ಇರಲ್ರಿ, ಬೇಕಂದ್ ನೋಡ್ರಿ ಇಂದಿನ ಪಂಚಾಂಗ ಏನ್ರಿ ಶ್ರೀಮಂತ್ರಪ ಸಮಸ್ತರ ಏನ ಋತು ಮಾಸ ಇವೆಲ್ಲ ನಮಗೆ ಈಗೂ ಗೊತ್ತಿರಲ್ರಿ. ಅವ ಅದೊಂದು ಸ್ವೀಟ್ ಮೆಮ್ರಿ ನೋಡ್ರಿ. ಈಗ ಸರ್ಕಾರಿ ಶಾಲೆಯಾಗ ಇಷ್ಟೆಲ್ಲ ಕಲಿತಿರ್ತೀವಿ ನಾವು ಅದ ವಯಸ್ಸಿನಾಗ. ಚಂದ್ರೆ ಅಲ್ಲಿ ಶಿಕ್ಷಣನೇ ಬೇರೆ, ಗೌರ್ಮೆಂಟ್ ಶಾಲೆಂದು ಗೌರ್ಮೆಂಟ್ ಶಾಲೆ ಶಿಕ್ಷಣನೇ ಬೇರೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ರಿ ಅಮರವಾಣಿ ಗಾದೆ ಮಾತು ವಚನ ನಮ್ಮರಿಗೆ ಸುಳ್ಳು ಗೌರವ ಕೊಡುವವರು ಧರ್ಮಕ್ಕೆ ಕೊಡಲ್ಲ ಅಂತ ಎಷ್ಟು ಚಂದ ಐತೆ ನೋಡ್ರಿ ಗಾದೆ ಮಾತು. ಇಲ್ಲಿ ಮತ್ತೆ ಸುದ್ದಿ ಹಾಕಿರ್ತಾರೆ, ಅವಾಗ ನಮ್ಗೆ ಸುದ್ದಿ ಪೇಪರ್ನಾಗ ಓದಿಸ್ತಿದ್ರು, ಈಗ ಮತ್ತೆ ಅದನ್ನ ಬರೆಯಾಕತ್ತಾರ ನೋಡ್ರಿ ಹಿಂಗತ್ತೆ ಇಂದಿನ ಸುದ್ದಿಗಳಂತೆ. ಭಾಳ ಖುಷಿ ಆಗುತ್ತೆ ನಂಗೆ ಇಲ್ಲಿ ಭಾಳ ಸ್ವೀಟ್ ಮೆಮ್ರಿ ಅದಾವು. ನನಗೆ ಒಂದೇದ್ರಿಂದ ಏನಾದರೂ ಕಲ್ತು ಶಾಲ್ರಿ ಇದು ನಮ್ಮೂರು ಕೇಳ್ತಾರೆ ಅಲ್ರಿ. ಇಲ್ಲೇ ಐತೆ ನೋಡ್ರಿ ನಮ್ಮೂರು ಇದು ಈ ಸ್ಕೂಲಾಗೈತ್ರಿ, ನೋಡ್ಕೊಬೋದ್ರಿ ನೀವು. ನಾನು ಆಮೇಲೆ ನೆಕ್ಸ್ಟ್ ಮುಂದೆ ಬೋರ್ಡೆಲ್ಲ ಇಡ್ದೀನಿ ನೋಡ್ಕೊರಿ ನಮ್ಮೂರು ಯಾವುದಂತೇಳಿ ಗೊತ್ತಾಗುತ್ತೆ ನಮ್ಮ ಹಳ್ಳಿ ಯಾವುದಂತೇಳಿ. ಎಲ್ಲರೂ ಅದೇ ಕೇಳ್ತಾರೆ ನಿಮ್ಮ ಹಳ್ಳಿ ಯಾವುದ್ರಿ ನಿಮ್ಮ ಊರು ಹೆಸರು ಏನ್ರಿ ಅಂತೇಳಿ. ಇದರಲ್ಲಿ ಐತೆ ನೋಡ್ರಿ ಇದು ನೋಡ್ರಿ ಇಂಡಿಯಾ ಮ್ಯಾಪ್ ಎಷ್ಟು ಚೆನ್ನಾಗಿ ಬಿಡ್ಸ್ಯಾರ. ಇದು ಆ್ಯಕ್ಚುಲಿ ನಾನು 5 ಕ್ಲಾಸ್ ಓದಿದ್ದು ನೋಡ್ರಿ ಈ ಪರ್ಟಿಕ್ಯುಲರ್ ಕ್ಲಾಸ್ ರೂಮು, ನಾ 5 ಕಲಿತಿದ್ರಿ.
ಇವಾಗ ಅದನ್ನ ಸ್ವಲ್ಪ ನೆಲ್ಲಿಕಲಿ ಅಂತ ಚೇಂಜ್ ಮಾಡ್ಕೊಂಡಾರಂತೆ ಇಲ್ಲಿ ನೋಡ್ರಿ, ನೆಲ್ಲಿಕಲಿ ಟೂ ಇದು, ಅದು ಫಸ್ಟ್ ತೋರಿಸಿದ ನೆಲ್ಲಿಕಲಿ ಫಸ್ಟ್ ಇದು ನೆಲ್ಲಿಕಲಿ ಟೂ ಅಂತ ಮಾಡ್ಯಾರ. ನಾವು ಇಲ್ಲಿ ಐನೇ ತಿಂತಿದ್ದು ನಮ್ಗೆ. ಆಮೇಲೆ ಬಾಜು ಅಲ್ಲೇ ಊಟ ಮಾಡಿ ಕೈ ತೊಗೊಳಕ್ಕೆ ಒಂದು ಟ್ಯಾಂಕ್ ಹಾಕ್ಸಾರಿ. ಇಲ್ಲಿ ನಮ್ಮ ಹಳ್ಳಿ ಜನ ಹೆಂಗೆ ನೋಡ್ರಿ, ಎಲ್ಲಿ ನೀರಿರುತ್ತೆ ಅಲ್ಲಿ ಬಟ್ಟೆ ತೊಳೆದು, ಎಮ್ಮಿ ತೊಳೆದು, ನೀರು ಕುಡಿಸೋದು, ದನ ಕಟ್ಟೋದು. ಅವ್ರು ಮಾತ್ರ ಸುಧಾರಿಸಲ್ಲ ರೀ ಹಿಂಗೆ, ಅವ್ರಿಗೆ ಹೇಳೋಕ್ಕಲ್ಲ. ನಮ್ಮ ತಾನು ಮನೆ ಭಾರಿ ಖುಷಿ ರೀ ಇಲ್ಲಿ. ನಮ್ಮ ಹುಡುಗ ಹೋದ್ರೆ ಬರೀ ಹಿಂಗೆ ಸ್ಕೂಲಿಗೆ ಆಟ ಆಡ್ದ ನಮ್ಮ ಕಾಯ್ತಿರ್ತಾರೆ. ಓಕೆ ಸ್ನೇಹಿತರೆ, ಇದರೊಂದಿಗೆ ಇವತ್ತಿನ ಈ ಲಾಗ್ ಮುಗಿಸ್ತೀವಿ. ಅಂದರೆ ನಿನ್ನೆಯಿಂದ ಇವತ್ತಿನ ಬೆಳಗಿನವರೆಗೆ ಲಾಗ್ ಇದು. ಹಳ್ಳಿ ಲಾಗು ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವನು ತಮ್ಮ ನೋಡಿರಿ, ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಬಂದಾನ.